ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ರಮೇಶ್ ರಾಥೋಡ್. ಸರಸ್ವತಿ ಟೆಕ್ ಹಬ್ಬಲ್ಲಿ ಎಲ್ರಿಗೂ ಸ್ವಾಗತ. ಗೆಳೆಯರೇ, ಇವತ್ತು ಕೇಂದ್ರ ಸರ್ಕಾರದಿಂದ ಬಂದ ಕೆಲವು ದಿಟ್ಟ ಹೆಜ್ಜೆಗಳನ್ನು ನಾನು ಹೇಳಲು ಇಷ್ಟಪಡುತ್ತೇನೆ. ಅದಕ್ಕಿಂತ ಮೊದಲು ನಮಗಿಂತ ಮುಂಚಿತವಾಗಿ ನಿಂತಿರುವ ಈ ಕರೋನಾ ವೈರಸ್ ವಿರುದ್ಧವಾಗಿ ಹೋರಾಡುತ್ತಿರುವ ವೈದ್ಯರು, ನರ್ಸ್ಗಳು, ಆಶಾ ವರ್ಕರ್ಸ್ಗಳು, ಆಮೇಲೆ ಏನೋ ಟೆಕ್ನಿಷಿಯನ್ಸ್ಗಳು, ಪೊಲೀಸರು, ಇವರೆಲ್ರಿಗೂ ಒಂದು ಹೃತ್ಪೂರ್ವಕವಾಗಿ ಒಂದು ವಂದನೆಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಏನಪ್ಪ ಈ ಹೆಜ್ಜೆಗಳು? ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯ ಅಡಿಯಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ, ಈ ಕರೋನಾ ವಿರುದ್ಧವಾಗಿ ಹೋರಾಡುತ್ತಿರುವ ನಮ್ಮ ವೈದ್ಯರು, ಆಶಾ ವರ್ಕರ್ಸ್ಗಳು, ಟೆಕ್ನಿಷಿಯನ್ಸ್ಗಳು, ನರ್ಸ್ಗಳು, ಅವರಿಗೋಸ್ಕರ 50 ಲ್ಯಾಕ್ಸ್ ಇನ್ಶೂರೆನ್ಸನ್ನು ನೀಡಲಾಗಿದೆ. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ, ಬಡವರಿಗೆ, ಶೋಷಿತರಿಗೆ 5 ಕೆಜಿ ಅಕ್ಕಿ ಅಥವಾ 5 ಕೆಜಿ ಗೋಧಿಯನ್ನು ನೀಡಲಾಗುವುದು. ಮತ್ತೆ ಇದರ ಜೊತೆಗೆ 1 ಕೆಜಿ ಧಾನ್ಯಗಳನ್ನು ಕೊಡಲಾಗುತ್ತದೆ. ಇದು ಯಾವ ಗಂಟ? 3 ತಿಂಗಳವರೆಗೆ. ಸೊ ಫ್ರೆಂಡ್ಸ್, ಇದು ಫ್ರೀ ಆಫ್ ಕಾಸ್ಟ್. ಇದಕ್ಕೆ ಯಾರು ನಿಮ್ಮ ಹತ್ತಿರ 1 ರೂಪಾಯಿಯೂ ತಗೊಳ್ಳೋ ಹಾಗಿಲ್ಲ. ಸಪೋಸ್ ಆ ಥರ ಏನಾದರೂ ಅಮೌಂಟ್ ಏನಾದರೂ ಕೇಳ್ತಾ ಇದ್ದಾರಾ, ಅದಕ್ಕೆ ಒಂದು ಕಂಪ್ಲೇಂಟ್ ಬಾಕ್ಸೇ ಇದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಫ್ರೆಂಡ್ಸ್, ಮತ್ತು ಈ ಇನ್ಫಾರ್ಮೇಷನ್ನ ದಯವಿಟ್ಟು ಆದಷ್ಟು ನಿಮ್ಮ ಗೊತ್ತಿರೋರಿಗೆ, ಕೆಲವು ಕಡೆ ಹಣವನ್ನು ತಗೊಳ್ತಾರೆ, ಸೊ ಇದನ್ನು ನಿಯಂತ್ರಿಸಬೇಕು. ಸೊ ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಯಾರು ಮಹಿಳಾ ಜನ್ಧನ್ ಯೋಜನೆ ಖಾತೆ ಹೊಂದಿದ್ದಾರೋ ಅವರಿಗೆ ಪ್ರತಿ ತಿಂಗಳು 500 ರೂಪಾಯಿಗಳನ್ನು ನೀಡಲಾಗುವುದು. ನೆಕ್ಸ್ಟ್ 3 ಮಂತ್, ಮುಂದಿನ 3 ತಿಂಗಳವರೆಗೆ 500 ರೂಪಾಯಿಯನ್ನು ನೀಡಲಾಗುವುದು. ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ಏನಪ್ಪ ಅಂದರೆ, ಈ ರೈತರಿಗೆ, ರೈತರನ್ನು ಗಮನದಲ್ಲಿಟ್ಟುಕೊಂಡು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ರೈತರಿಗೆ 2000 ರೂಪಾಯಿ ಸಿಗುವುದು. ಯಾವಾಗಪ್ಪ ಈ 2000 ರೂಪಾಯಿ ಸಿಗುವುದು ರೈತರಿಗೆ ಅಂದರೆ, ಏಪ್ರಿಲ್ ಫಸ್ಟ್ ವೀಕಲ್ಲೇ ಅವರ ಅಕೌಂಟಲ್ಲೇ 2000 ರೂಪೀಸ್ ಹೋಗುವುದು. ಸೊ ನೆಕ್ಸ್ಟ್ ಪಾಯಿಂಟ್, ಫಿಫ್ತ್ ಪಾಯಿಂಟ್ ಏನಪ್ಪ ಅಂದರೆ, ಬಡ ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ, ಅಂಗವಿಕಲವರಿಗೆ, ಇವರಿಗೇನಪ್ಪ ಅಂದರೆ 1000 ರೂಪಾಯಿಗಳನ್ನು 2 ಕಂತುಗಳಲ್ಲಿ ನೀಡಲಾಗುವುದು ನೆಕ್ಸ್ಟ್ 3 ತಿಂಗಳಲ್ಲಿ. ಸೊ ಫ್ರೆಂಡ್ಸ್, ಎಲ್ರಿಗೂ ಯೂಸ್ಫುಲ್ ಇದೆ. ಇದನ್ನು ಆದಷ್ಟು ನಿಮಗೆ ಗೊತ್ತಿರೋರನ್ನ ಶೇರ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಸಿಕ್ಸ್ತ್ ಪಾಯಿಂಟ್ ಏನಪ್ಪ ಅಂದರೆ, ಉಜ್ವಲ ಯೋಜನೆ ಅಡಿಯಲ್ಲಿ 3 ತಿಂಗಳವರೆಗೆ ಫ್ರೀ ಸಿಲಿಂಡರ್ವನ್ನು ಕೊಡಲಾಗುವುದು. ಸೊ ಇದೊಂದು ಬೆಸ್ಟ್ ಐಡಿಯಾ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಫ್ರೀ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಡಿಷ್ನಲ್ ಆಗಿ ನಿಮಗೆ ಫ್ರೀ ಸಿಲಿಂಡರ್ವನ್ನು 3 ತಿಂಗಳವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಸೆವೆಂತ್ ಪಾಯಿಂಟ್ ಏನಪ್ಪ ಅಂದರೆ, ಯಾವುದೇ ಆರ್ಗನೈಜೇಷನ್, ಕಂಪ್ನಿ ಇರಲಿ, ಕೆಲಸ ಕೊಡುವವರು ಅಥವಾ ಕೆಲಸ ತಗೊಳ್ಳುವವರು ಈ ಇಬ್ಬರನ್ನೂ ಗಮನದಲ್ಲಿಟ್ಟುಕೊಂಡು 12% ಕೆಲಸ ಕೊಡುವವರಿಗೆ, 12% ಕೆಲಸ ತಗೊಳ್ಳುವವರಿಗೆ EPFಅಲ್ಲಿ, ನಿಮ್ಮ PF ಅಮೌಂಟಲ್ಲಿ 12% ಅಮೌಂಟನ್ನು ಗೋರ್ಮೆಂಟ್ ಪೇ ಮಾಡುತ್ತೆ ನೆಕ್ಸ್ಟ್ 3 ಮಂತ್ವರೆಗೆ. ಯಾಕಪ್ಪ ಈ ಥರ ಯಾರಿಗೆ ಮಾಡ್ತಾರೆ ಅಂತ ಕೇಳ್ಬೋದು. ಇದಕ್ಕೆ ಹೇಳ್ತೀನಿ ನೋಡಿ. ಯಾವುದೇ ಆರ್ಗನೈಜೇಷನ್, ಯಾವುದೇ ಕಂಪ್ನಿ ಮಿನಿಮಮ್ 100 ಎಂಪ್ಲಾಯಿ ಇರಬೇಕು. ಮತ್ತು ಆ ಎಂಪ್ಲಾಯಿಗಳಲ್ಲಿ 90% ಬಿಲೋ 15,000 ಅಂದರೆ 15,000ಕ್ಕಿಂತ ಕಡಿಮೆ ಸ್ಯಾಲ್ರಿ ತಗೊಳ್ತಾ ಇರಬೇಕು. ಅಂಥವರಿಗೆ ಈ 24% PF ಅಮೌಂಟ್ನ
ಡೈರೆಕ್ಟ್ ಗೋರ್ಮೆಂಟ್ ಆ್ಯಡ್ ಮಾಡುತ್ತೆ ಅವರ ಖಾತೆಯಲ್ಲಿ ನೆಕ್ಸ್ಟ್ 3 ಮಂತ್ವರೆಗೆ. ಸೊ ಇದು ಒಂದು ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ ನನ್ನ ಕಡೆಯಿಂದ, ಒಳ್ಳೆ ನಿರ್ಧಾರನೂ ಅಂದ್ಕೊಳ್ತೀನಿ. ಸೊ ಇದನ್ನು ಸದುಪಯೋಗ ಪಡ್ಕೋಬೇಕು ಆ್ಯಕ್ಚುಲಿ ಹೇಳಬೇಕಾದ್ರೆ. ನೆಕ್ಸ್ಟ್ ಪಾಯಿಂಟು, 9th ಪಾಯಿಂಟ್ ಏನಪ್ಪ ಅಂದರೆ, ಸ್ವಸಹಾಯ ಗುಂಪುಗಳಿಗೆ, ಎಕ್ಸಾಂಪಲ್ ಊರುಗಳಲ್ಲಿ ಒಂದು ಗುಂಪಿರುತ್ತೆ, ಒಂದು 10-15 ಲೇಡೀಸ್ ಇರ್ತಾರೆ, ಒಂದು ಗುಂಪು ಮಾಡ್ಕೊಂಡಿರ್ತಾರೆ. ಆ ಗುಂಪುಗಳಿಂದ ಕೆಲವು ಕಡೆ ಸಾಲವನ್ನು ತಗೊಳ್ತಾ ಇರ್ತಾರೆ. ಅಂತಹ ಗುಂಪುಗಳಿಗೆ ಲಾಸ್ಟ್ ಪ್ರಿವಿಯಸ್ ಟೈಮಲ್ಲಿ ಅರೌಂಡ್ 10 ಲ್ಯಾಕ್ ಕೊಡ್ತಾ ಇದ್ದರು ಆ್ಯಸ್ ಪರ್ ಮೈ ನಾಲೆಜ್. ಇವಾಗ ಅದನ್ನು ಮೀರಿ 20 ಲಕ್ಷ ಸಾಲವನ್ನು ಯಾವುದೇ ಕೊಲ್ಯಾಟ್ರಲ್ ಇಲ್ಲದೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಯಾವುದಾದ್ರೂ ನಿಮ್ಮ ಊರುಗಳಲ್ಲಿ ಒಂದು ಸಂಘ ಇದ್ದರೆ, ಒಂದು ವುಮೆನ್ ಸಂಘ ಇದ್ದರೆ, ಮಹಿಳಾ ಸ್ವಸಂಘ ಇದ್ದರೆ, ಅವರಿಗೆ ಈ ಇನ್ಫಾರ್ಮೇಷನ್ ದಯವಿಟ್ಟು ಶೇರ್ ಮಾಡಿ. 20 ಲ್ಯಾಕ್ ಸಾಲವನ್ನು ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದೇ ಆದ ಒಂದು ಚಾನಲ್ ಇದೆ, ಸರಸ್ವತಿ ಟೆಕ್ ಹಬ್ ಅಂತ, ದಯವಿಟ್ಟು ಅದರಲ್ಲಿ ಹೋಗಿ ಯೂಟ್ಯೂಬಲ್ಲಿ ದಯವಿಟ್ಟು ಶೇರ್ ಮಾಡಿ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.